ಪೆಟ್ರೋಲ್ ಡೀಸೆಲ್ ಇಳಿಕೆಗೆ ಸಂಬಂಧಪಟ್ಟಂತೆ ಕೆಲವರು ಖುಷಿಯಾಯಿತು, ತುಂಬಾ ಕೃತಜ್ಞತೆ ಮೋದಿ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಇವತ್ತೇನೋ ಹಿಂಗ್ ನೋಡ್ತಾ ಇದೀವಿ, ನಾಳೆ ಏರ್ಕೆ ಮಾಡಲ್ಲ ಅನ್ನೋ ಕೇನ್ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಮೋದಿಯವರು ಟ್ವೀಟ್ ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಅದು ನಮಗ್ ಜನರೇ ಮುಖ್ಯ, ದೇಶದ ಜನರಿಗೆ ಬೆಲೆ ಏರಿಕೆಯಿಂದ ರಿಲೀಫ್ ಸಿಕ್ಕಿದೆ, ಇವತ್ತಿನ ನಿರ್ಧಾರಗಳು ಜನರ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ. ನಾಳೆ ಬಗ್ಗೆ ಗೊತ್ತಿಲ್ಲ, ಇವತ್ತಿನ ಖುಷಿ ಪಡೋಣ. ಇಲ್ಲ, ಈ ಪೆಟ್ರೋಲ್ ರಿಯಾಕ್ಷನ್ಸ್ ನೋಡ್ಬೋಣ, ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ, ಜನಸಾಮಾನ್ಯರ ಅಭಿಪ್ರಾಯ ಏನು, ಮಿಶ್ರ ಪ್ರತಿಕ್ರಿಯೆ ಅಂತ ಬಂದಿದೆಯಲ್ಲ. ಸೊ ಅವ್ರ ಅಭಿಪ್ರಾಯನೇ ನಮಗ್ ಮುಖ್ಯ, ನಮಗ್ ಮುಖ್ಯ ಅನ್ನೋದಕ್ಕಿಂತ ದೇಶದ ಪ್ರಧಾನಿಗಳಿಗೆ ಮುಖ್ಯ. ಅವ್ರೇನೋ ಧನಾತ್ಮಕ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ, ನಿಜ. ಜನ ಏನ್ ಹೇಳಿದ್ದಾರೆ ಅದನ್ನು ಒಂದ್ಸರ್ತಿ ನೋಡ್ಬೋಣ. ಒಳ್ಳೇದು ಸರ್, ಖುಷಿ ಆಗತ್ತೆ ಪೆಟ್ರೋಲ್ ರೇಟ್ ಕಡಿಮೆ ಆದ್ರೆ. ಸದ್ಯ ಇನ್ನ 3 ತಿಂಗಳಾದ್ಮೇಲೆ ಜಾಸ್ತಿ ಮಾಡಿಲ್ಲ ಅಂದ್ರೆ ಸಾಕು, ಇವಾಗ ಎಲೆಕ್ಷನ್ಸ್ ಅದು ಇದು ಬರುತ್ತೆ, ಪೆಟ್ರೋಲ್ ರೇಟ್ ಕಡಿಮೆ ಆಗತ್ತೆ ಅಂತ ಹೇಳ್ಬಿಟ್ಟು ಲೈಕ್ ಮಾಡಿದ್ರೆ ಒಳ್ಳೇದು. ಇನ್ನ 3 ತಿಂಗಳಾದ್ಮೇಲೆ ಜಾಸ್ತಿ ಮಾಡಿಲ್ಲ ಸಾಕು ನಮ್ಗೆ. ಒಂದೇ ತಿಂಗಳು ಲಾಸ್ಟ್ ಮಂತ್ ಹೋಪ್ಫುಲ್ಲಿ 10 ರುಪೀಸ್ ಏನೋ ಜಾಸ್ತಿ ಮಾಡಿದ್ರಲ್ಲ ಸರ್. ಅವಾಗಿಂದ 60 ರೂಪಾಯಿ ಪೆಟ್ರೋಲ್ ಇರೋನ್ ಜಾಸ್ತಿನೇ ಮಾಡ್ತಾರೆ. ನೀವೇನ್ ಹೇಳಿದ್ರು ನಾವ್ ಏನ್ ಹೇಳಿದ್ರು ಆಗಲ್ಲ. ಅದು 10 ರೂಪಾಯಿ ಜಾಸ್ತಿ ಮಾಡಿದ್ರು ಏನು, ಕಮ್ಮಿ ಮಾಡಿದ್ರೆ ಕಮ್ಮಿ ಆಗುತ್ತೆ ಅಷ್ಟೇ. 50 ರೂಪಾಯಿ ಜಾಸ್ತಿ ಮಾಡಿದ್ರೆ 50 ರೂಪಾಯಿ ಜಾಸ್ತಿ ಆಗುತ್ತೆ. ಸುಮ್ಮನೆ ನಾವು ಮಾತಾಡ್ಕೊಂತೀವಿ, ಜಾಸ್ತಿ ಆಯ್ತು ಕಮ್ಮಿ ಆಯ್ತು, ಅರೆ ನಾವೇನು ಹೇಳಿದ್ರು ಆಗಲ್ಲ. ಕಡಿಮೆ ಆಗಿರುವಂಥದ್ದು ಏನು ಅನ್ಸುತ್ತೆ, ಏನು ಕಮ್ಮಿ ಆಗಿರೋದು ಏನು ಅನ್ಸುತ್ತೆ? ಮಾಮೂಲಿ ಹಾಕ್ಸ್ಕೊಳ್ಳೋ ಪೆಟ್ರೋಲ್ 10 ರೂಪಾಯಿ ಕಮ್ಮಿ ಆಗೈತೆ ಅಷ್ಟೇ, ಅದು ಬಿಟ್ಟರೆ ಏನು ತೀರಾ ಏನು ಕಮ್ಮಿ ಮಾಡಿ, ನಮ್ಗೆ ಅನುಕೂಲ ಅಂತ ಏನೋ ಆಗಿದೆ. ಕೇಂದ್ರ ಸರ್ಕಾರ ಪೆಟ್ರೋಲನ್ನು ಇಳಿಸ್ತೀವಿ, ಗ್ಯಾಸ್ ಸಿಲಿಂಡರ್ಗಳನ್ನ ಇಳಿಸ್ತೀವಿ, ಸಬ್ಸಿಡಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಇವರು ಇವತ್ತು ತಿಳಿಸ್ತಾರೆ ಮತ್ತೆ ನಾಳೆ 20 ರೂಪಾಯಿ ಜಾಸ್ತಿ ಮಾಡ್ತಾರೆ? ಇವತ್ತು ಜಾಸ್ತಿ ರೇಟ್ ಮಾಡಿ 9-10 ರೂಪಾಯಿ ಇಳಿಸಿದ್ರು ನಮ್ಗೆ ಭಾಳ ವರಿ ಆಗಿದೆ ಅದಕ್ಕೆ. ಅದರಿಂದ ನಮ್ಗೇನು ಬೆನಿಫಿಟ್ ಇಲ್ಲ ಇದರಲ್ಲಿ. ಬಡವರಿಗೆ ಭಾಳಷ್ಟು ಆಟೋ ಡ್ರೈವರ್ಗಳಿಗೆ ಆಟೋ ಮಾರುವಂಥ ಇದು ದಿವಸ ದಿವಸ ಪೆಟ್ರೋಲ್ ದರ ಹೆಚ್ಚಾಗಿದ್ರಿ, ಇವತ್ತಿನ ದಿವಸ 9 ರೂಪಾಯಿ 10 ರೂಪಾಯಿ ಕಮ್ಮಿ ಆಗೈತೆ ಅಂತ ಭಾಳ ಚಲೋ ಆಗಿದ್ರಿ. ನಾವು ದುಡಿಯೋರು ಹೀಗಾಗಿ 7-8 ರೂಪಾಯಿ ಡಿಸೆಲ್ ರೇಟ್ ಕಮ್ಮಿ ಆಗಿದ್ದಕ್ಕೆ ನಾವು ಟ್ಯಾಕ್ಸಿ ಲೈನ್ ಖುಷಿ ಪಡ್ತೀವಿ, ಭಾಳ ಅಂದ್ರೆ ಭಾಳ ಖುಷಿ ಪಡ್ತೀವಿ. 100 ರೂಪಾಯಿ ಡಿಸೆಲ್ ರೇಟ್ ಆಗಿಂದ ಯಾವ ಥರ ದುಡಿಯಬೇಕಪ್ಪ ನಾವು ಏನಂತಪ್ಪ ಅಂತೇಳಿ ಇದಾಗಿತ್ತು ನಮಗೆ. 7 ರೂಪಾಯಿ ಕಮ್ಮಿ ಆಗುತ್ತೆ, ತುಂಬ ಖುಷಿ ಆಗ್ತೈತೆ ನಮಗೆ. ಇದನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಖುಷಿ ಯಾಕೈತ್ರಿ, ಮತ್ತು ನಾವು ಕೆಲಸ ಮಾಡ್ಕೊಂಡು ದುಡ್ಕೊಂಡಿನ ರೀ, ತೀರಾ ಹಿಂಗೆ ಏರ್ಸಿನ ತೊಗೊಂಡ್ರೆ ಸರಿ ಅನ್ಸಂಗಿಲ್ಲ ಜನಕ್ಕೆ, ಸ್ವಲ್ಪ ಕಮ್ಮಿ ಸರ್, ನಮಗೂ ಒಂದು ಏನೋ ಸಹಾಯ ಆಗತ್ತೆ ರೀ. ಬೇಜಾರು ಅನ್ಸುತ್ತೆ ರೀ, ಮತ್ತು ಅವಾಗ 70 ರೂಪಾಯಿ 80 ರೂಪಾಯಿ ಬಿಡ್ರಿ, ಈಗ 100 ರೂಪಾಯಿ ಹೋಗಿ 100. ನರೇಂದ್ರ ಮೋದಿ ಅವರಿಗೆ ಒಂದು ಶುಭ ಕೋರುತ್ತೇನೆ ಮತ್ತು ಧನ್ಯವಾದ ಹೇಳುತ್ತೇನೆ. ಈಗ 9 ರೂಪಾಯಿ ಪೆಟ್ರೋಲ್ ಕಡಿಮೆ ಆಗಿದೆ, 200 ರೂಪಾಯಿ ಮತ್ತು ಗ್ಯಾಸ್ ಅನಿಲದ್ದು ಕಮ್ಮಿ ಆಗಿದೆ, ಮತ್ತು 96 ರೂಪಾಯಿ ಇದ್ದಂತ ನೆಗೆಟಿವ್ ಪಾಸಿಟಿವ್ ಕಾಮೆಂಟ್ ಕಾಮನ್ ಇದೆ ಇರುತ್ತೆ. ಬಟ್ ಪೆಟ್ರೋಲ್ ಮಾತ್ರ ಅವ್ರು ಕಾನ್ಸಂಟ್ರೇಟ್ ಮಾಡಿ ಏನ್ ಮಹಾ 10 ರೂಪಾಯಿ ಅಂತಿದ್ದಾರೆ. ಕಾನ್ಸಿಕ್ವೆಂಟ್ ಆಗಿ ನಿಮ್ಗೆ ಎಲ್ಲಾ ಬೆಲೆಗಳು ಸ್ವಲ್ಪ ಕಡಿಮೆ ಆಗೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗಂತೂ ಸೇವಿಂಗ್ಸ್ ಅಂತಕ್ಕಂಥದ್ದು ಆಗುತ್ತೆ. ಅವರವ್ರ ಅಭಿಪ್ರಾಯ, ಅದಕ್ಕೆ ನಾವು ಬೆಲೆ ಕೊಡೋಣ.